ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಅಶ್ವಿನಿ. ಸೊ ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇರೋ ವಿಡಿಯೋ, ನನ್ನ ಪಾಪುಗೆ ಏನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾಯಿದ್ದೀನಿ, ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ನನ್ನ ವಿಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಲೈಕ್ ಮೈ ವಿಡಿಯೋಸ್. ಸೊ ಬಿಫೋರ್ ದ್ಯಾಟ್, ಅಂದರೆ ನಾನು ಪ್ರಾಡಕ್ಟ್ಸ್ನ ತೋರಿಸ್ಕೊಡೋದಕ್ಕೂ ಮುಂಚೆ ನಾನೊಂದು ಸ್ವಲ್ಪ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ಬೇಕು ಅನ್ಕೊತಾ ಇದ್ದೀನಿ. ನನ್ನದೇ ಆದ ಒಂದು ರಿಸರ್ಚ್ ನಾನು ಮಾಡಿದ್ದೆ ನನ್ನ ಪಾಪುಗೆ ಬ್ರ್ಯಾಂಡ್ ಚೂಸ್ ಮಾಡೋದಕ್ಕೆ ಮುಂಚೆ. ಸೊ ನೀವು ಜಸ್ಟ್ ರ್ಯಾಂಡಮ್ ಪಿಕ್ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಪಾಪು ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಯಾವಾಗೂ ಅಷ್ಟೇ ನಿಮ್ಮದೇ ಆದ ಒಂದು ರಿಸರ್ಚ್ ಇದ್ದೇ ಇರಲಿ. ಅಂದರೆ ಬೇರೆ ಪ್ರಾಡಕ್ಟ್ಸ್ ಹೆಂಗಿದೆ ಅದ್ರ ಬಗ್ಗೆ ರಿವ್ಯೂಸ್ ಏನಾದರೂ, ಐ ಮೀನ್ ಬ್ಯಾಡ್ ರಿವ್ಯೂಸ್ ಏನಾದರೂ ಇದೆಯಾ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಕ್ಲೀನ್ ಟೆಸ್ಟೆಡ್ ಇದೆಯಾ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಈಗಂತೂ ಇದು ತುಂಬಾ ಫೇಮಸ್ ಆಗಿದೆ, ಶಿಬಾ ಮೇಡ್ ಅಂತ. ಸೊ ಇದೇ ಪ್ರಾಡಕ್ಟ್ಸ್ ನಾನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ, ಏನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಾನು ನಿಮಗೆ ಐ ಮೀನ್ ಫರ್ದರ್ ವೀಡಿಯೋದಲ್ಲಿ ತೋರಿಸ್ತೀನಿ. ಬೇರೆ ಪ್ರಾಡಕ್ಟ್ಸ್ಗೂ ಇದಕ್ಕೂ ನನಗೆ ಇಷ್ಟ ಆಗಿದೆ ಏನಂತಂದರೆ ತುಂಬ ಮೈಲ್ಡ್ ಆಗಿರುತ್ತೆ ಪ್ರಾಡಕ್ಟ್ ಸ್ಮೆಲ್ ಆಗಲಿ. ಇನ್ನು ಬೇರೆದ್ರಲ್ಲಾದ್ರೂ ತುಂಬ ಹೆವಿ ಸ್ಮೆಲ್ ಎಲ್ಲ ಇರುತ್ತೆ, ಅದು ಪಾಪುಗೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ನಾನು ಆ ಬ್ರ್ಯಾಂಡ್ಗೆ ಓವರ್ ದ್ಯಾಟ್ ಈ ಬ್ರ್ಯಾಂಡ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಪ್ರಾಡಕ್ಟ್ಸ್ ಏನು ಅಂತ ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಇಲ್ಲಿರೋ ಪ್ರಾಡಕ್ಟ್ಸ್ನೇ ನಾನು ನಮ್ಮ ಪಾಪುಗೆ ಯೂಸ್ ಮಾಡ್ತಿರೋದು. ನಾ ಹೇಳ್ದಾಗೆ ಶಿಬಾ ಮೆಡ್ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೀನಿ. ಇದು ತುಂಬ ಮೈಲ್ಡ್ ಸ್ಮೆಲ್ ಇರೋದ್ರಿಂದ ನನ್ನ ಪಾಪು ಸ್ಕಿನ್ಗೂ ಸೂಟ್ ಆಗಿದೆ. ಅವಳದೊಂದು ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ, ಇದು ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ. ಸೊ ನಾನು ಶಿಬಾ ಮೆಡ್ದು ಶ್ಯಾಂಪೂ ಯೂಸ್ ಮಾಡ್ತಿದ್ದೀನಿ. ಇದು ಆನ್ಲೈನಲ್ಲೂ ಸಿಗುತ್ತೆ, ಈವನ್ ಸ್ಟೋರ್ಸಲ್ಲೂ ಸಿಗುತ್ತೆ. ಯು ಕ್ಯಾನ್ ಪರ್ಚೇಸ್ ದೆಮ್ ಫ್ರಮ್ ಎನಿವೇರ್. ಮತ್ತು ಇದು ಶಿಬಾ ಮೆಡ್ದು ಬಾಡಿ ಲೋಷನ್ನು. ಆಮೇಲೆ ಇದು ಕೊಕೊನೆಟ್ ಆಯಿಲ್. ಅಂದರೆ ನಾರ್ಮಲ್ ಕೊಕೊನೆಟ್ ಆಯಿಲ್ಗೂ ಇದಕ್ಕೂ ಡಿಫ್ರೆನ್ಸ್ ಏನಂತಂತಂದರೆ ನೋಡಿ, ಇದರಲ್ಲಿ ಯಾವುದೇ ಥರ ಟಾಕ್ಸಿನ್ಸ್ ಇಲ್ಲ, ಮತ್ತು ಮಿನರಲ್ ಆಯಿಲ್ ಇಲ್ಲ, ಪ್ಯೂರ್ ಕೊಕೊನೆಟ್ ಆಯಿಲ್, ಏನೂ ಆಲ್ಟರ್ನೇಟಿವ್ ಕೆಮಿಕಲ್ಸ್ ಇಲ್ಲ, ಪ್ಯಾರಬೆನ್ ಇಲ್ಲ. ಸೊ ಅದಕ್ಕೆ ನಾನು ಇದನ್ನು ತೊಗೊಂಡೆ, ಆರ್ಗ್ಯಾನಿಕ್ ಕೊಕೊನೆಟ್ ಆಯಿಲ್ ಇದು ಗುಡ್ನೆಸ್ ಡಾಟ್ ಮೀಯಿಂದ. ಇದನ್ನು ನಾನು ಅವಳ ಮಸಾಜ್ಗೂ ಯೂಸ್ ಮಾಡ್ತೀನಿ, ಜೊತೆಗೆ ತಲೆಗಿಡೋಕ್ಕೂ ಯೂಸ್ ಮಾಡ್ತಿದ್ದೀನಿ. ಅದಾದಮೇಲೆ ಇದು ರ್ಯಾಶ್ ಕ್ರೀಮು. ಡೈಪರ್ ಹಾಕೋಕ್ಕೂ ಮುಂಚೆ ಎವ್ರಿ ಟೈಮ್ ನಾನು ಇದನ್ನು ಹಾಕ್ಬಿಟ್ಟು ಅವಳಿಗೆ ಡೈಪರ್ ಹಾಕ್ತಿರ್ತೀನಿ. ಅದು ಪಿ ಎಚ್ ಬ್ಯಾಲೆನ್ಸ್ 5.5 ಇರೋದ್ರಿಂದ ಮಾಯಿಶ್ಚರೈಸಿಂಗ್ ಆಗಿರುತ್ತೆ. ನೀವು ಡೈಲಿ ಒನ್ ಟೈಮ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಯು ಕ್ಯಾನ್ ಯೂಸ್ ಇಟ್ 2 times ಆಲ್ಸೋ ಪರ್ ಡೇ. ಇದು ನೋಡಿ, ಜೆಂಟಲ್ ವಾಶ್ ಇದೆ, ಸೋಪು ಇದೆ, ಮತ್ತು ಬಾಡಿ ವಾಶು ಇದೆ. ನಾನು ಬಾಡಿ ವಾಶು ಯೂಸ್ ಮಾಡ್ತಾಯಿದ್ದೀನಿ ಇವಾಗ. ಅಂದರೆ ಇನ್ನೂ ಸ್ವಲ್ಪ ದೊಡ್ಡವಳಾದಮೇಲೆ ಮೇ ಬಿ ಸೋಪ್ ತೊಗೊತೀನಿ, ಬಟ್ ಈಗ ಅವಳು ಜಸ್ಟ್ 5 weeks ಆ ಬೇಬಿ ಆಗಿರೋದ್ರಿಂದ ನಾನು ಇವಾಗ ವಾಶ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇದರಲ್ಲಿ ಯಾವುದೇ ಥರ ಇದಿರೋ ಪಾಪುಗಂತಲೇ ಡಿಸೈನ್ ಮಾಡಿರೋದ್ರಿಂದ ಇದು ಯೂಸ್ ಮಾಡೋವಾಗ ಯಾವುದೇ ಥರ ಕಣ್ಣುರಿ ಆ ಥರದ್ದೆಲ್ಲ ಏನೂ ಬರೋದಿಲ್ಲ. ಮತ್ತು ಸದ್ಯಕ್ಕೆ ನಾನು ಜಾನ್ಸನ್ಸ್ ಬೇಬಿ ಆಯಿಲೇ ಯೂಸ್ ಮಾಡ್ತಾಯಿದ್ದೀನಿ ಅವಳಿಗೆ. ಅಂದರೆ ಮಸಾಜ್ ಮಾಡೋಕ್ಕೆ ಈ ಆಯಿಲೇ ಯೂಸ್ ಮಾಡ್ತೀನಿ, ಬಟ್ ಸ್ಟಿಲ್ ಸ್ನಾನಕ್ಕೂ ಮುಂಚೆ ಒನ್ ಟೈಮ್ ವಿಟಮಿನ್ ಇ ಇರೋದ್ರಿಂದ ಒನ್ ಟೈಮ್ ಇ ಆಯಿಲ್ನ ಯೂಸ್ ಮಾಡಿ ಆಮೇಲೆ ನಾನು ಅವಳಿಗೆ ಸ್ನಾನ ಮಾಡಿಸ್ತಿರ್ತೀನಿ. ಅದಾದಮೇಲೆ ಕಾಜಲ್ನು ಬೊಟ್ಟಿಡೋದಕ್ಕೆಲ್ಲನೂ ಇದು ಫ್ರಮ್ ಹಿಮಾಲಯ ಯೂಸ್ ಮಾಡ್ತಿದ್ದೀನಿ. ಅದಾದಮೇಲೆ ಪೌಡರ್ ಇದು ವಿತ್ ಆಲಿವ್ ಆಯಿಲ್ ಇರೋದ್ರಿಂದ ಒನ್ ಟೈಮ್ ಹಾಕಿದ್ರೆ ಇಟ್ ವಿಲ್ ಬಿ ಲಾಂಗ್ ಲಾಸ್ಟಿಂಗ್ ಥರ ಇರುತ್ತೆ, ಅವಳು ಫ್ರೆಶ್ ಆಗೂ ಇರ್ತಾಳೆ. ಅದಾದಮೇಲೆ ಲಿಪ್ ಬಾಮ್ ಇದು. ಇದು ಬೇಬಿ ಸ್ಪೆಸಿಫಿಕ್ ಲಿಪ್ ಬಾಮೇ ಆಗಿರೋದ್ರಿಂದ ದೇರ್ ಇಸ್ ನೋ ಹಾರ್ಮ್ ಯೂಸಿಂಗ್ ಇಟ್. ಸೊ ಫ್ರೆಂಡ್ಸ್, ದೀಸ್ ಆರ್ ದ ಪ್ರಾಡಕ್ಟ್ಸ್ ನಾನು ಅವಳಿಗೆ ಯೂಸ್ ಮಾಡ್ತಿರೋದು. ಅಂದರೆ ಅವಳು ಈಗ ಜಸ್ಟ್ 5 weeks ಬೇಬಿ ಆಗಿರೋದ್ರಿಂದ ನಾನು ಇದಿಷ್ಟು ಪ್ರಾಡಕ್ಟ್ಸ್ ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಫರ್ದರ್ ಇನ್ ಕೇಸ್ ಏನಾದರೂ ಆ್ಯಡ್ ಮಾಡೋದಾದರೆ ನಾನು ಅದನ್ನು ಒಂದು ವಿಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು.